बॉलीवुड टॉलीवुड सैंडलवुड ना सिनी सुद्दिगला सिनियाना कार्यक्रम के स्वागत नानु नंदिनी सागर गंधद गुडी ಒಂದು ಅದ್ಭುತ ಸಾಕ್ಷ್ಯಚಿತ್ರ ಕರುನಾಡನ್ನ ವಿಶ್ವಕ್ಕೆ ಸುಂದರವಾಗಿ ತೋರಿಸಿರುವ ಸಾಕ್ಷ್ಯಚಿತ್ರ ಎಲ್ಲಕ್ಕಿಂತ ಪ್ರಮುಖವಾಗಿ ಅಪ್ಪು ಅಭಿನಯದ ಕೊನೆಯ ಸಾಕ್ಷ್ಯಚಿತ್ರ ಇದು ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಕನಸಿನ ಕೂಸು ಈ ಕನಸು ಇವತ್ತು ನನಸಾಗಿದೆ ಆದರೆ ಆ ಕನಸನ್ನ ನೋಡೋದಕ್ಕೆ ಅಪ್ಪು ಇಲ್ಲ ಅನ್ನೋ ನೋವು ಎಲ್ಲರನ್ನ ಕಾಡ್ತಾ ಇದೆ ಅಕ್ಟೋಬರ್ 29 ಅಪ್ಪು ನಮ್ಮ ನಗಲಿ ಒಂದು ವರ್ಷ ಅದಕ್ಕಿಂತ ಒಂದು ದಿನ ಮುಂಚೆಯೇ ಈ ಸಾಕ್ಷ್ಯಚಿತ್ರ ರಿಲೀಸ್ ಮಾಡಬೇಕು ಅಂತ ಅಪ್ಪು ಕುಟುಂಬಸ್ಥರು ಅಕ್ಟೋಬರ್ 28 ರಂದು ಗಂಧದ ಗುಡಿ ಸಾಕ್ಷ್ಯಚಿತ್ರವನ್ನ ರಿಲೀಸ್ ಮಾಡೋದಾಗಿ ತಿಳಿಸಿ ರಿಲೀಸ್ ಆಗಿದೆ ಕರ್ನಾಟಕ ಸಂಸ್ಕೃತಿಗಳ ತವರು ಕಾಡು ಮೇಡುಗಳ ನಾಡು ಆರಾಧನೆಗಳ ಬೀಡು ಎಲ್ಲವನ್ನ 96 ನಿಮಿಷಗಳಲ್ಲಿ ಹಿಡಿದಿಟ್ಟು ನಮ್ಮನ್ನ ಹೊಸ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ನಿರ್ದೇಶಕ ಅಮೋಘ ವರ್ಷ ಕ್ಯಾಮೆರಾ ಟೀಮ್ ಹಿನ್ನೆಲೆ ಸಂಗೀತ ಈ ಗಂಧದ ಗುಡಿಯ ಘಮವನ್ನ ಮತ್ತಷ್ಟು ಹೆಚ್ಚಿಸಿದೆ ಒಂದು ಗಂಟೆಗಳ ಕಾಲ ಇರುವ ಸಾಕ್ಷ್ಯಚಿತ್ರದಲ್ಲಿ ಅಪ್ಪು ನಮ್ಮನ್ನೆಲ್ಲ ಆವರಿಸಿಕೊಂಡು ಅವರ ಪಯಣದ ಜೊತೆ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಸಿನಿಮಾದ ಮಧ್ಯಮಧ್ಯದಲ್ಲಿ ಬರುವ ಅಪ್ಪುವಿನ ಮಾತು ಅಭಿಮಾನಿಗಳನ್ನ ಮತ್ತಷ್ಟು ಭಾವುಕರನ್ನಾಗಿಸ್ತಾ ಇದೆ ಕಾಡು ಮೇಡು ಪ್ರಾಣಿ ಪಕ್ಷಿಗಳನ್ನ ನದಿ ಹಳ್ಳಿ ಎಲ್ಲವನ್ನ ಈ ಸಾಕ್ಷ್ಯಚಿತ್ರದಲ್ಲಿ ಅದ್ಭುತವಾಗಿ ಕಟ್ಟಿಕೊಳ್ಳಲಾಗಿದೆ ಇಡೀ ಪ್ರಪಂಚದಾದ್ಯಂತ ಈ ಸಾಕ್ಷ್ಯಚಿತ್ರ ಬಿಡುಗಡೆಯಾಗಿದ್ದು ಎಲ್ಲರೂ ಅಪ್ಪುವನ್ನ ಕಣ್ತುಂಬಿಕೊಳ್ಳೋಕೆ ಥಿಯೇಟರ್ನತ್ತ ಧಾವಿಸ್ತಾ ಇದ್ದಾರೆ ಮೊದಲ ದಿನ ಶೋನ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದು ಸಿನಿಮಾ ಯಶಸ್ವಿ ಪ್ರದರ್ಶನ ಕಂಡಿದೆ ಕರುನಾಡಿನ ರಾಜಕುಮಾರ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅಭಿನಯದ ಗಂಧದ ಗುಡಿ ಸಾಕ್ಷ್ಯಚಿತ್ರ ಬಿಡುಗಡೆಯಾಗಿದೆ ಅಭಿಮಾನಿಗಳು ಈ ಸಾಕ್ಷ್ಯಚಿತ್ರವನ್ನ ಆದರದಿಂದ ಸ್ವಾಗತಿಸಿಕೊಂಡಿದ್ದಾರೆ ಅಭಿಮಾನಿಗಳು ಪರಮಾತ್ಮನ ಜಾತ್ರೆ ನಡೆಸುತ್ತಾ ಇದ್ದಾರೆ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಕಂಡಿದ್ದು ಥಿಯೇಟರ್ ಮುಂದೆ ಅಭಿಮಾನಿಗಳು ಕುಣಿದು ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ಕರ್ನಾಟಕದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದು 1 ಗಂಟೆಗಳ ಕಾಲ ಈ ಸಾಕ್ಷ್ಯಚಿತ್ರ ಇದ್ದು ಅಭಿಮಾನಿಗಳು ಭಾವಪರವಶರಾಗಿ ವೀಕ್ಷಣೆ ಮಾಡುತ್ತಾ ಇದ್ದಾರೆ ಈ ಹಿಂದೆಯೇ ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಅಪ್ಪುವನ್ನ ನೆನೆದಿದ್ದಾರೆ ಅಪ್ಪುವಿನ ನೆನಪಿನಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನ ಕೂಡ ಮಾಡಿಸಲಾಗಿತ್ತು ಈಗ ಅಪ್ಪುವನ್ನ ಕೊನೆಯ ಸಿನಿಮಾದಲ್ಲಿ ಬೆಳ್ಳಿ ಪರದೆ ಮೇಲೆ ಕಣ್ತುಂಬಿಕೊಳ್ಳೋಕೆ ಥಿಯೇಟರ್ನತ್ತ ಆಗಮಿಸುತ್ತಾ ಇದ್ದಾರೆ ಮೊದಲ ದಿನದ ಟಿಕೆಟ್ಗಳು ಸೋಲ್ಡ್ ಆಗಿ ಸಿನಿಮಾ ಮುನ್ನುಗ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿಯೂ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ರಾತ್ರಿಯಿಂದಲೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಶಿವಮೊಗ್ಗದ ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಈ ಥಿಯೇಟರ್ ಮುಂದೆ ಅಭಿಮಾನಿಗಳು ಬೆಳಗ್ಗೆಯಿಂದಲೇ ಜಮಾಯಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಕಟೌಟ್ ನಿರ್ಮಿಸಿ ಸಂಭ್ರಮಿಸಿದ್ದಾರೆ ಈ ಸಿನಿಮಾದಲ್ಲಿ ಅಶ್ವಿನಿ ಪುನೀತ್ ರಾಜಕುಮಾರ್ ಅಭಿನಯಿಸಿದ್ದು ಇದು ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ನೀಡಿದೆ ಥಿಯೇಟರ್ ಮುಂದೆ ಅಪ್ಪುಗೆ ಜೈಕಾರ ಹಾಕಿ ಚಿತ್ರವನ್ನ ವೀಕ್ಷಿಸಿದ್ರು ಪುನೀತ್ ರಾಜಕುಮಾರ್ ಅವರ ಕನಸಿನ ಗಂಧದ ಗುಡಿ ಚಿತ್ರ ಬಿಡುಗಡೆಯ ಹೊತ್ತಿನಲ್ಲಿ ಅಪ್ಪು ಬಳಸುತ್ತಿದ್ದ ಅವರ ಅಧಿಕೃತ ಟ್ವಿಟರ್ ಖಾತೆ ಮತ್ತೆ ಆಕ್ಟಿವ್ ಆಗಿದೆ ವರ್ಷದಿಂದ ಈ ಖಾತೆಯನ್ನ ಯಾರು ಯಾವುದೇ ಕಾರಣಕ್ಕೂ ಬಳಸ್ತಾ ಇರಲಿಲ್ಲ ವರ್ಷದ ನಂತರ ಅದರಲ್ಲೂ ಅವರ ಡ್ರೀಮ್ ಪ್ರಾಜೆಕ್ಟ್ ಗಂಧದ ಗುಡಿ ಬಿಡುಗಡೆ ಆಗ್ತಾ ಇರುವ ಸಂದರ್ಭದಲ್ಲಿ ಅದು ಮತ್ತೆ ಆಕ್ಟಿವ್ ಆಗಿದೆ ಇದೇ ತಿಂಗಳು ಅಪ್ಪು ಇದೇ ಖಾತೆಯಲ್ಲಿ ಗಂಧದ ಗುಡಿ ಬಗ್ಗೆ ಟ್ವೀಟ್ ಮಾಡಿದ್ರು ಕೆಲ ಸಂಗತಿಗಳನ್ನು ಹಂಚಿಕೊಂಡಿದ್ರು ಆ ನಂತರ ಅಪ್ಪು ನಿಧನರಾದ್ರು ವರ್ಷದ ನಂತರ ಖಾತೆಯಲ್ಲಿ ಗಂಧದ ಗುಡಿ ಬಗ್ಗೆ ಅಪ್ಡೇಟ್ ಬಂದಿದ್ದು ನಿಮ್ಮನ್ನೆಲ್ಲ ನೋಡುವ ಕಾತರದಲ್ಲಿ ಎಂದು ಬರೆಯಲಾಗಿದೆ ಅಪ್ಪು ಮತ್ತೆ ಹುಟ್ಟಿ ಬಂದ್ರು ಅನ್ನುವಷ್ಟರ ಮಟ್ಟಿಗೆ ಅಭಿಮಾನಿಗಳು ಟ್ವೀಟ್ ನೋಡಿ ಭಾವುಕರಾಗಿದ್ದಾರೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ರಿಷಭ್ ಶೆಟ್ಟಿ ವಿಜಯ್ ರಾಘವೇಂದ್ರ ನಟಿಯರಾದ ರಮ್ಯಾ ಅಮೃತ ಅಯ್ಯಂಗಾರ್ ನಿಶ್ವಿಕಾ ನಾಯ್ಡು ಸೇರಿದಂತೆ ಹಲವರು ಗಂಧದ ಗುಡಿ ಸಿನಿಮಾ ನೋಡಿದ್ದಾರೆ ನಟಿ ರಮ್ಯಾ ಮಾತನಾಡುತ್ತಾ ಅಪ್ಪು ಜೊತೆಗಿನ ನೆನಪುಗಳನ್ನ ಮೆಲುಕು ಹಾಕಿದ್ರು ಜೀವನದ ಪಾಠ ಇದೆ ಸುವರ್ಣ ನ್ಯೂಸ್ಗೆ ಮಾತನಾಡಿದ ರಮ್ಯಾ ಎಲ್ಲರೂ ಗಂಧದ ಗುಡಿ ಸಿನಿಮಾ ನೋಡಬೇಕು ಅಮೂಲ್ಯವಾದ ಜೀವನ ಪಾಠ ಚಿತ್ರದಲ್ಲಿದೆ ಈ ಸಿನಿಮಾ ನೋಡಿದ ಮೇಲೆ ನಾವೆಲ್ಲರೂ ಬದಲಾಗ್ತೇವೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗುತ್ತೆ ಸಿಎಂ ಬೊಮ್ಮಾಯಿ ಸರ್ಗೆ
ತೆರಿಗೆ ವಿನಾಯಿತಿ ನೀಡುವಂತೆ ಮನವಿ ಮಾಡುತ್ತೇನೆ ಹೆಚ್ಚು ಜನ ಸಿನಿಮಾ ನೋಡಬೇಕು ಮುಖ್ಯವಾಗಿ ಮಕ್ಕಳು ನೋಡಬೇಕು ಕಾಡನ್ನ ಪ್ರಾಣಿಗಳನ್ನ ಉಳಿಸುವ ಬಗ್ಗೆ ಸಾಕಷ್ಟು ಸಂದೇಶ ಇದೆ ಒಳ್ಳೆ ಮನುಷ್ಯನಾಗಿರಬೇಕು ನಮ್ಮ ಪಯಣ ಏನು ಈ ಲೈಫ್ ನಲ್ಲಿ ಅನ್ನೋದು ಚಿತ್ರದಲ್ಲಿದೆ ನನಗೆ ಅವರು ವೈಯಕ್ತಿಕವಾಗಿ ಗೊತ್ತು ತುಂಬಾ ಜನಕ್ಕೆ ಗೊತ್ತಿರಲ್ಲ ಗಂಧದ ಗುಡಿ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಅಪ್ಪು ಯಾರು ಅನ್ನೋದು ಗೊತ್ತಾಗುತ್ತೆ ನಮ್ಮ ತನ್ನೆ ಕಳ್ಕೊಂಡಾಗ ನನಗೂ ಅನ್ಸಿತ್ತು ಎಲ್ಲಿ ಹೋಗ್ತಾರೆ ಏನು ಅಂತ ಸಾವು ಅಂದ್ರೆ ಏನು ಬದುಕು ಅಂದ್ರೆ ಏನು ಅಂತ ನನಗೆ ಇವತ್ತು ಅನ್ಸಿತ್ತು ಅವರು ಎಲ್ಲೂ ಹೋಗಲ್ಲ ನಮ್ಮ ಜೊತೆಗೆ ಇರ್ತಾರೆ ಅಂತ ದೈಹಿಕವಾಗಿ ಇಲ್ಲದೆ ಇದ್ದರು ಸದಾ ನಮ್ಮ ಮನಸ್ಸಿನಲ್ಲಿ ಇರ್ತಾರೆ ಅಪ್ಪು ಸದಾ ನಮ್ಮ ಜೊತೆಗೆ ಇದ್ದಾರೆ ಎಂದರು ಗಂಧದ ಗುಡಿ ಚಿತ್ರವನ್ನ ನೋಡಿದ ರಕ್ಷಿತ್ ಶೆಟ್ಟಿ ಅವರು ಅಪ್ಪು ಸರ್ ಹೋಗುವ ಮುಂಚೆ ಕನ್ನಡಿಗರಿಗೆ ಒಂದು ಅದ್ಭುತ ಬೀಳ್ಕೊಡುಗೆ ಕೊಟ್ಟು ಹೋಗಿದ್ದಾರೆ ಗಂಧದ ಗುಡಿ ಒಂದೊಳ್ಳೆ ಬೀಳ್ಕೊಡುಗೆ ಅನ್ನಬಹುದು ಅಪ್ಪು ಸರ್ ಪಕ್ಕ ಕೂತು ಕರ್ನಾಟಕದ ವನ ಸಂಪತ್ತು ಹಾಗೂ ಸಮುದ್ರ ಒಳಗಿರುವ ಜೀವ ಪ್ರತಿಯೊಂದನ್ನ ನೋಡಿದಂತಾಗುತ್ತೆ ಸಿನಿಮಾ ಹಂತ ಹಂತವಾಗಿ ನಿಮ್ಮನ್ನ ಒಳಕ್ಕೆ ಕರ್ಕೊಂಡು ಹೋಗುತ್ತೆ ಕೊನೆ 40 ನಿಮಿಷ ಅವರೊಟ್ಟಿಗೆ ಇರ್ತೀರಾ ಅಂತ ಅನುಭವ ಆಗುತ್ತೆ ನಾವು ಅಪ್ಪು ಸರ್ನ ಬೇರೆ ಬೇರೆ ಪಾತ್ರಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೇವೆ ಅವರನ್ನ ಅವರಾಗಿಯೇ ನೋಡಿರಲಿಲ್ಲ ಅವರ ನಿಜ ಜೀವನದಲ್ಲಿ ಹೇಗಿರ್ತಾರೆ ಅವರನ್ನ ನಾವು ಭೇಟಿ ಮಾಡಿದಾಗ ಹೇಗೆ ನೋಡಿದ್ವಿ ಅದನ್ನ ತೆರೆ ಮೇಲೆ ನೋಡಿದಂತಾಯಿತು ಕೊನೆಯಲ್ಲಿ ಒಳ್ಳೆ ಸಂದೇಶ ಇದೆ ನಾವು ಏನೇ ಕನ್ಸಿಟ್ಕೊಂಡು ಕೆಲಸ ಮಾಡಿದ್ರೂ ಕೂಡ ಪ್ರಕೃತಿಗೂ ಏನಾದರೂ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಿನಿಮಾವನ್ನ ನೋಡಿದ ರಿಷಬ್ ಶೆಟ್ಟಿ ಸಿನಿಮಾ ನೋಡಿ ಏನನಿಸ್ತು ಅನ್ನೋದನ್ನ ಹೇಳೋದು ಕಷ್ಟ ಸಿನಿಮಾದಲ್ಲಿ ಎಲ್ಲರೂ ಹೀರೋ ಆಗ್ತಾರೆ ನಿಜ ಜೀವನದಲ್ಲಿ ವಿಶ್ವಮಾನವ ಆಗೋದು ಗ್ರೇಟ್ ಅಪ್ಪು ಏನೆಲ್ಲ ಸಂದೇಶ ಕೊಡಬೇಕು ಎಂದಿದ್ರು ಅವರು ಏನು ಅನುಭವಿಸಬೇಕು ಅಂದಿದ್ರು ಎಲ್ಲವೂ ತೆರೆಗೆ ತಂದಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗ ಯಾವುದೇ ಮೂಲೆಯಲ್ಲಿ ಇದ್ದರು ಈ ಸಿನಿಮಾ ನೋಡಲೇಬೇಕು ಮಕ್ಕಳಿಗೂ ಸಿನಿಮಾ ತೋರಿಸಬೇಕು ಮುಖ್ಯವಾಗಿ ಅಮೋಘ ವರ್ಷ ಅವರಿಗೆ ಧನ್ಯವಾದ ಹೇಳಬೇಕು ಅಪ್ಪು ಸರ್ ಆಸೆ ಪಟ್ಟಂತೆ ತೋರಿಸಿದಕ್ಕೆ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಅಂತ ಹೇಳಿದರು ಗಂಧದ ಗುಡಿ ಚಿತ್ರವನ್ನ ನೋಡಿದ ವಿಜಯ ರಾಘವೇಂದ್ರ ಗಂಧದ ಗುಡಿ ಸಿನಿಮಾ ನೋಡಿ ಮಾತುಗಳು ಬರ್ತಾ ಇಲ್ಲ ಅದ್ಭುತವಾಗಿತ್ತು ಇನ್ನಷ್ಟು ದಶಕಗಳ ಕಾಲ ಅಪ್ಪು ನಮ್ಮ ಜೊತೆ ಇರ್ತಾರೆ ಜೊತೆಯಲ್ಲಿಯೇ ಪಕ್ಕದಲ್ಲೇ ಕೂತಿದ್ದಾರೆ ಅನ್ನುವಷ್ಟು ಖುಷಿ ಅಮೋಘ ವರ್ಷ ಬಹಳ ಚೆನ್ನಾಗಿ ಹೇಳ್ತಾರೆ ಗಂಧದ ಗುಡಿ ಬರಿ ನಮ್ಮ ನೆನಪಾಗಿ ಅಲ್ಲ ನಮ್ಮ ಮುಂದಿನ ಪೀಳಿಗೆಯ ಮನದಲ್ಲೂ ಜವಾಬ್ದಾರಿಯಾಗಿ ಇರುತ್ತೆ ಅಂತ ಎಮೋಷನಲ್ ಆಗಿ ನಮ್ಮ ಜೊತೆ ಇರುತ್ತೆ ನಮ್ಮ ನಿಜವಾದ ವಿಶ್ವಮಾನವ ಅಪ್ಪು ಮಾಮ ಎಂದು ವಿಜಯ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದ ಜೈಲ್ ರಸ್ತೆಯಲ್ಲಿರುವ ಕಂಪ್ಯೂಟರ್ ಹೌಸ್ ನಿಮಗಾಗಿ ತಂದಿದೆ ಹಬ್ಬದ ಪ್ರಯುಕ್ತ ಶೇಕಡ 10 ರಿಂದ 15ರವರೆಗೆ ಡಿಸ್ಕೌಂಟ್ ಆಫರ್ ಆತ್ಮೀಯ ಗ್ರಾಹಕರೇ ಕಳೆದ 30 ವರ್ಷಗಳಿಂದ ಸತತವಾಗಿ ಕಂಪ್ಯೂಟರ್ ಸೇಲ್ಸ್ ಹಾಗೂ ಸರ್ವಿಸ್ ನೀಡುತ್ತಾ ಬಂದಿರುವ ಸಂತಸದೊಂದಿಗೆ ಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಕಂಪ್ಯೂಟರ್ ಪರಿಚಯಿಸಿದ ಹೆಮ್ಮೆ ನಮ್ಮದು ನಿರಂತರವಾಗಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾದ ಸಂಸ್ಥೆ ಕಂಪ್ಯೂಟರ್ ಹೌಸ್ ನಮ್ಮಲ್ಲಿ ಹೆಚ್ಪಿ ಲೆನೋವೋ ಲ್ಯಾಪ್ಟಾಪ್ ಡೆಲ್ ಏಸಸ್ ಏಸರ್ ಕಂಪನಿಯ ಡೆಸ್ಕ್ಟಾಪ್ ಹಾಗೂ ಲ್ಯಾಪ್ಟಾಪ್ಗಳು ಉತ್ತಮ ದರ್ಜೆಯ ಬ್ರಾಂಡೆಡ್ ಕಂಪನಿಗಳ ಕಂಪ್ಯೂಟರ್ಗಳು ಯೋಗ್ಯ ದರದಲ್ಲಿ ಲಭ್ಯ ಕಂಪ್ಯೂಟರ್ಗಳ ಬಿಡಿಭಾಗಗಳಾದ ಮದರ್ ಬೋರ್ಡ್ ಚಿಪ್ ಗ್ರಾಫಿಕ್ ಕಾರ್ಡ್ ಮೆಮೊರಿ ಕಾರ್ಡ್ ಮೌಸ್ ಕೀಬೋರ್ಡ್ ಸ್ಪೀಕರ್ ಹೆಡ್ಫೋನ್ ಇಯರ್ಫೋನ್ ಇತ್ಯಾದಿಗಳು ಕೈಗೆಟಕುವ ದರದಲ್ಲಿ ಸಿಗುತ್ತವೆ ನಮ್ಮಲ್ಲಿ ಹನಿವೆಲ್ ದಹುವಾ ಹಾಗೂ ಇತರೆ ಕಂಪನಿಗಳ ಸಿಸಿ ಕ್ಯಾಮೆರಾ ಎಚ್ಪಿ ಎಪ್ಸಾನ್ ಕೆನಾನ್ ಕಂಪನಿಗಳ ಪ್ರಿಂಟರ್ಗಳು ಪ್ರಖ್ಯಾತ ಕಂಪನಿಗಳ ಯುಪಿಎಸ್ಗಳು ಲಭ್ಯ ಬಹುಮುಖ್ಯವಾಗಿ ಯಾವುದೇ ಕಂಪನಿಯ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ಗಳ ರಿಪೇರಿ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಲ್ಯಾಪ್ಟಾಪ್ ಬ್ಯಾಟರಿ ರಿಪೇರಿ ಸೇರಿದಂತೆ ಹಲವು ಸರ್ವಿಸ್ ಮಾಡಿಕೊಡಲಾಗುತ್ತದೆ ಯೋಗ್ಯ ಹಾಗೂ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಸರ್ವಿಸ್ ಮಾಡಿಕೊಡಲಾಗುತ್ತದೆ ಬಜಾಜ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯವೂ ಇದೆ ಹಿಂದೆ ಭೇಟಿ ಕೊಡಿ ಕಂಪ್ಯೂಟರ್ ಹೌಸ್ ಮಲ್ಟಿ ಬ್ರ್ಯಾಂಡ್ ಕಂಪ್ಯೂಟರ್ ಶೋರೂಮ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ಜೈಲ್ ರಸ್ತೆ ಶಿವಮೊಗ್ಗ ಸಂಪರ್ಕಿಸಿ 9900113246 ಅಥವಾ 78999119455 ಕಾಂತಾರ ಸದ್ಯ ಭಾರತದಾದ್ಯಂತ ಹೆಚ್ಚಾಗಿ ಕೇಳಿ ಬರ್ತಾ ಇರುವ ಚಿತ್ರದ ಹೆಸರು ಮೊದಲಿಗೆ ಕನ್ನಡದಲ್ಲಿ ಬಿಡುಗಡೆಯಾಗಿ ಅಬ್ಬರಿಸಿದ ಕಾಂತಾರ ಸಿನಿಮಾ ಈಗ ತೆಲುಗು ಹಾಗೂ ಹಿಂದಿಯಲ್ಲಿಯೂ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ
ಸಾಮಾನ್ಯ ಸಿನಿ ಪ್ರೇಕ್ಷಕರು ಮಾತ್ರವಲ್ಲದೆ ಪರಭಾಷೆಯ ಸೆಲೆಬ್ರಿಟಿಗಳು ಸಹ ಕಾಂತಾರ ಚಿತ್ರವನ್ನ ಚಿತ್ರಮಂದಿರಗಳಿಗೆ ತೆರಳಿ ವೀಕ್ಷಿಸಿ ರಿಷಬ್ ಶೆಟ್ಟಿ ನಿರ್ದೇಶನ ಹಾಗೂ ನಟನೆಗೆ ಫಿದಾ ಆಗಿಬಿಟ್ಟಿದ್ದಾರೆ ಇನ್ನು ಈಗಾಗಲೇ 200 ಕೋಟಿ ಕ್ಲಬ್ ಸೇರಿರುವ ಕಾಂತಾರ ಚಿತ್ರ ಹಲವಾರು ದಾಖಲೆಗಳನ್ನ ತನ್ನ ಹೆಸರಿಗೆ ಬರೆದುಕೊಂಡಿದೆ ಚಿತ್ರ ಕರ್ನಾಟಕದಲ್ಲಿ 25 ದಿನಗಳನ್ನು ಪೂರೈಸಿದ್ದು ಇಂದಿಗೂ ಸಹ ಪ್ರಮುಖ ನಗರಗಳ ಹಲವಾರು ಚಿತ್ರಮಂದಿರಗಳಲ್ಲಿ ಚಿತ್ರ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಅಲ್ಲದೆ ತಾಲ್ಲೂಕುಗಳ ಬಿ ಕೇಂದ್ರಗಳಲ್ಲಿಯೂ ಕಾಂತಾರ ಚಿತ್ರ ತುಂಬಿದ ಪ್ರದರ್ಶನವನ್ನ ಕಾಣ್ತಾ ಇದೆ ಒಂದೊಳ್ಳೆ ಚಿತ್ರ ಮಾಡಿದ್ರೆ ಜನ ಚಿತ್ರಮಂದಿರಕ್ಕೆ ಖಂಡಿತ ಬಂದೇ ಬರ್ತಾರೆ ಎಂಬುದನ್ನ ಕಾಂತಾರ ಸಾಬೀತುಪಡಿಸಿದೆ ಹೀಗೆ ಜನ ಕಾಂತಾರ ನರ್ತನಕ್ಕೆ ಮನಸೋತಿದ್ದು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಹಾಜರಾಗ್ತಾ ಇದ್ದಾರೆ ಹೀಗಾಗಿಯೇ ಕಾಂತಾರ ಕೆಲ ನಿರ್ದಿಷ್ಟ ಚಿತ್ರಮಂದಿರಗಳಲ್ಲಿನ ಹಳೆಯ ದಾಖಲೆಗಳನ್ನ ಹೊಡೆದುರುಳಿಸಿ ತನ್ನದೇ ಆದ ಹೊಸ ದಾಖಲೆಯನ್ನ ನಿರ್ಮಿಸಿ ಮುನ್ನುಗ್ತಾ ಇದೆ ಕಾಂತಾರ ಕನ್ನಡ ಅವತರಣಿಕೆ ಅಕ್ಟೋಬರ್ 23 ರ ಭಾನುವಾರಕ್ಕೆ 24 ದಿನಗಳನ್ನ ಪೂರೈಸಿದೆ ಹಾಗೂ ಈ ದಿನದಂದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ವೀರೇಶ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಕಾಂತಾರ ನೂತನ ದಾಖಲೆಯೊಂದನ್ನ ಬರೆದಿದೆ ವೀರೇಶ್ ಚಿತ್ರಮಂದಿರದಲ್ಲಿ 24 ದಿನಗಳಲ್ಲಿ ಕಾಂತಾರ ಚಿತ್ರದ 1,900 ಟಿಕೆಟ್ಗಳು ಮಾರಾಟಗೊಂಡಿವೆ ಇದು ವೀರೇಶ್ ಚಿತ್ರಮಂದಿರದ ಇತಿಹಾಸದಲ್ಲಿಯೇ ನಿರ್ಮಾಣಗೊಂಡ ನೂತನ ದಾಖಲೆಯಾಗಿದೆ ಅಷ್ಟೇ ಅಲ್ಲದೆ ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರಗಳಾದ ವೀರೇಶ್ ಹಾಗೂ ಊರ್ವಶಿಯಲ್ಲಿ ಕಾಂತಾರ ಚಿತ್ರ 1 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎಂಬ ವಿಚಾರವನ್ನ ಬಾಕ್ಸ್ ಆಫೀಸ್ ಪರಿಣಿತರು ತಿಳಿಸಿದ್ದಾರೆ ಈ ಮೂಲಕ ಕೆಜಿಎಫ್ ಚಾಪ್ಟರ್ 2 ನಂತರ ಊರ್ವಶಿ ಚಿತ್ರಮಂದಿರಗಳಲ್ಲಿ ಕೋಟಿ ಗಳಿಕೆ ಮಾಡಿದ ಚಿತ್ರ ಎಂಬ ಹೆಗ್ಗಳಿಕೆಗೆ ಕಾಂತಾರ ಪಾತ್ರವಾಗಿದೆ ಅಷ್ಟೇ ಅಲ್ಲದೆ ನಗರದ ವೀರೇಶ್ ಊರ್ವಶಿ ಹಾಗೂ ವಿಕ್ಟರಿ ಚಿತ್ರಮಂದಿರಗಳಲ್ಲಿ ಕಾಂತಾರ 4ನೇ ವಾರವು ಯಶಸ್ವಿ ಪ್ರದರ್ಶನ ಕಂಡಿರೋದು ಇತ್ತೀಚಿನ ದಿನಗಳಲ್ಲಿ ಅಪರೂಪದ ಸಂಗತಿಯಾಗಿದೆ ಕಾಂತಾರ ಚಿತ್ರವನ್ನ ದಕ್ಷಿಣ ಭಾರತ ಚಿತ್ರರಂಗದ ಹಾಗೂ ಬಾಲಿವುಡ್ ಚಿತ್ರರಂಗದ ಹಲವಾರು ತಾರೆಯರು ವೀಕ್ಷಿಸಿ ಕೊಂಡಾಡಿದ್ದಾರೆ ಅದರಂತೆ ಇದೀಗ ರಜನಿಕಾಂತ್ ಕೂಡ ಕಾಂತಾರ ಚಿತ್ರವನ್ನ ವೀಕ್ಷಿಸಿದ್ದು ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದಿರುವುದೇ ಹೆಚ್ಚು ಎಂಬುದನ್ನ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ ಚಿತ್ರಕ್ಕಿಂತ ಬೇರೆ ಯಾರೂ ಸಹ ಸಿನಿಮಾ ಮೂಲಕ ಅಚ್ಚುಕಟ್ಟಾಗಿ ತೋರಿಸೋಕೆ ಸಾಧ್ಯವಿಲ್ಲ ಅಂತ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ರಿಷಬ್ ಶೆಟ್ಟಿ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ ರಜನಿಕಾಂತ್ ಕಾಂತಾರ ಚಿತ್ರ ಭಾರತೀಯ ಚಿತ್ರರಂಗದ ಮಾಸ್ಟರ್ ಪೀಸ್ ಎಂದಿದ್ದಾರೆ ಡಾಲಿ ಧನಂಜಯ್ ನಟಿಸಿ ನಿರ್ಮಿಸಿರುವ ಹೆಡ್ ಬುಷ್ ಚಿತ್ರ ತೆರೆ ಕಂಡಿದ್ದು ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡೆದು ಒಳ್ಳೆ ಪ್ರದರ್ಶನಗಳನ್ನ ಕಾಣ್ತಿತ್ತು ಆದರೆ ಚಿತ್ರತಂಡಕ್ಕೆ ವಿವಾದವೊಂದು ಎದುರಾಗಿದ್ದು ಅವರ ಅಭಿಮಾನಿಗಳು ಮತ್ತು ಚಿತ್ರತಂಡದ ಅನೇಕರು ಧನಂಜಯ್ ಅವರ ಪರ ನಿಂತಿದ್ದಾರೆ ಈಗ ಧನಂಜಯ್ ಅವರ ಕೆಲ ಅಭಿಮಾನಿಗಳು ರಿಷಬ್ ಶೆಟ್ಟಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಶೆಟ್ರೆ ಬಯಾನ ಹೆಡ್ ಬುಷ್ ವಿವಾದದ ಬಗ್ಗೆ ನೀವ್ಯಾಕೆ ಏನು ಮಾತಾಡ್ತಾ ಇಲ್ಲ ನೀವು ಬುದ್ಧಿವಂತರು ಅಂತ ಗೊತ್ತಿತ್ತು ಆದ್ರೆ ಇಷ್ಟೊಂದು ಬುದ್ಧಿವಂತರು ಅಂತ ಗೊತ್ತಿರಲಿಲ್ಲ ಅಂತ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯನ್ನ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಧನಂಜಯ್ ಅವರು ಅವರ ಸಿನಿಮಾ ಬಿಡುಗಡೆಗೊಂಡಿದ್ರು ಕೂಡ ಕಾಂತಾರ ಚಿತ್ರವನ್ನ ವೀಕ್ಷಿಸಿ ನಿಮ್ಮ ಕೆಲಸವನ್ನ ಹೊಗಳಿದ್ದಾರೆ ಆದ್ರೆ ನೀವೀಕೆ ಸುಮ್ಮನಿದ್ದೀರಾ ಹೆಡ್ ಬುಷ್ ಸಿನಿಮಾ ನೋಡಿ ಮಾತನಾಡದೇ ಇದ್ರು ಪರವಾಗಿಲ್ಲ ಆದ್ರೆ ವಿವಾದದ ಬಗ್ಗೆ ಒಂದು ಪೋಸ್ಟ್ ಅನ್ನಾದ್ರೂ ಹಾಕಬಹುದಿತ್ತಲ್ಲ ನಿಮ್ಗೆ ಅಭದ್ರತೆ ಕಾಡ್ತಾ ಇದೀಯಾ ನೀವು ಕೇವಲ ರಕ್ಷಿತ್ ಶೆಟ್ಟಿಗೆ ತೊಂದರೆ ಆದ್ರೆ ಮಾತ್ರ ಬೆಂಬಲಕ್ಕೆ ನಿಲ್ಲೋದಾ ಹೀಗಂತ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ತಾ ಇದ್ದಾರೆ ಆದ್ರೆ ಕಾಂತಾರದ ಲೀಲಾ ಸಿನಿಮಾವನ್ನ ನೋಡಿ ದನು ಜೊತೆ ನಾವಿದ್ದೇವೆ ಎಂದು ಸಪ್ತಮಿಗೌಡ ಅಲಿಯಾಸ್ ಲೀಲಾ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಮೂಡಿಬಂದ ಕನ್ನಡದ ಕೆಜಿಎಫ್ ಸರಣಿ ಬಿಡುಗಡೆಗೊಂಡು ಪ್ರಪಂಚದಾದ್ಯಂತ ಯಶಸ್ವಿ ಕಂಡಿದೆ ಕೆಜಿಎಫ್ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ನಾಯಕ ನಟ ಯಶ್ ಅವರ ಮುಂದಿನ ಚಿತ್ರ ಯಾವುದು ಅವರು ಬಾಲಿವುಡ್ಗೆ ಹೋಗ್ತಾರೆ ಅವರು ಹಾಲಿವುಡ್ಗೆ ಹೋಗ್ತಾರೆ ಎಂಬ ಸೋಷಿಯಲ್ ಮೀಡಿಯಾ ವದಂತಿಗಳಿಗೆ ಲೆಕ್ಕವೇ ಇಲ್ಲ ಆದ್ರೆ ಅವರ ಆಪ್ತವಲಯ ನೀಡಿರುವ ಮಾಹಿತಿಯ ಪ್ರಕಾರ ನಟ ಯಶ್ ಅವರು ಬಾಲಿವುಡ್ನ ಬ್ರಹ್ಮಾಸ್ತ್ರ 2 ಚಿತ್ರದಲ್ಲಿ ನಟಿಸೋಕೆ ತಿರಸ್ಕರಿಸಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾದ ಬಾಲಿವುಡ್ನ ಬ್ರಹ್ಮಾಸ್ತ್ರ ಬಿಡುಗಡೆಗೊಂಡು ಒಳ್ಳೆಯ ಪ್ರತಿಕ್ರಿಯೆಯನ್ನೇ ಪಡೆದುಕೊಂಡಿದೆ
ಇದರ ಸರಣಿ ಬ್ರಹ್ಮಾಸ್ತ್ರ 2 ಚಿತ್ರದಲ್ಲಿ ಯಶ್ ಅವರಿಗೆ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸೋಕೆ ಬಂದ ಅವಕಾಶವನ್ನ ಯಶ್ ತಿರಸ್ಕರಿಸಿದ್ದಾರೆ ಎಂದು ಅವರ ಆಪ್ತ ವಲಯ ಹಂಚಿಕೊಂಡಿದೆ ಹಾಗೆ ಬಾಲಿವುಡ್ ನ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಹ ಯಶ್ ಅವರ ಕಾಲ್ ಶೀಟ್ ಕೇಳಿತ್ತು ರಂಗದೆ ಬಸಂತಿ ಖ್ಯಾತಿಯ ನಿರ್ದೇಶಕ ಓಂ ಪ್ರಕಾಶ್ ಮೆಹರಾ ಅವರ ಕರ್ಣ ಸಿನಿಮಾಗಾಗಿ ಯಶ್ ಅವರನ್ನ ಕೇಳಿತ್ತು ಆದರೆ ಯಶ್ ಇದನ್ನ ಸಹ ತಿರಸ್ಕರಿಸಿದ್ದಾರೆ ಯಶ್ ಗೆ ವೃತ್ತಿಯ ಬಗ್ಗೆ ಸ್ಪಷ್ಟತೆ ಇದೆ ತಮಗೊಂದು ಗಟ್ಟಿ ಅಸ್ತಿತ್ವವಿಲ್ಲದ ಮಲ್ಟಿ ಸ್ಟಾರ್ ಗಳ ಜೊತೆ ತೆರೆ ಹಂಚಿಕೊಳ್ಳುವ ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ ಕೆಜಿಎಫ್ ನಂತರ ಜನರ ನಿರೀಕ್ಷೆ ಏನು ಎಂಬುದು ತಿಳಿದಿದೆ ಹಾಲಿವುಡ್ ನ ಕೆಲ ತಂತ್ರಜ್ಞರೊಂದಿಗೆ ಸಂಪರ್ಕ ಹೊಂದಿದ್ದು ದೊಡ್ಡ ಸಿನಿಮಾದ ಆಲೋಚನೆಯಲ್ಲಿದ್ದಾರೆ ಎಂದು ಅವರ ಆಪ್ತ ತಂಡ ತಿಳಿಸಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿ ಸುದ್ದಿಗಳು ಮತ್ತಷ್ಟು ಸಿನಿ ಸುದ್ದಿಗಳನ್ನು ಹೊತ್ತು ನಾಳೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7